ಹಾಯ್ಲೋ ನಮಸ್ತೆ ಸ್ನೇಹಿತರೆ ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತೇನಪ್ಪ ಅಂದರೆ ನಾವು ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಮೊದನೇದಾಗಿ ಕನ್ನಡದವರೇ ರೆಡಿ ಮಾಡಿರುವಂಥ ಈ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಕ್ಯಾಬ್ ಏನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಬೇರೆ ಬೇರೆ ಅಲ್ಲಿ ಯಾವ ರೀತಿ ರನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ಏನಪ್ಪಾ ಅಂದರೆ ನಾವು ಒಂದು ರೈಡ್ನ ಹೋಗ್ತೀವಿ ನಮ್ಮ ಗೆ ಇಷ್ಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಅಂತ ಹೇಳ್ಬಿಟ್ಟು ನಮಗೆ ಕಮಿಷನ್ನ ಕಟ್ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಬಿಡು ಇಪ್ಪತ್ತು ಪರ್ಸೆಂಟ್ ಬಿಡು ಅಂತೇಳಿ ನಾವು ಅನ್ಕೋತಾ ಇದ್ದೀವಿ ನಾವೇನಾದ್ರು ಒಂದು ಐದುನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ರೈಡ್ ಹೋದರೆ ಇಪ್ಪತ್ತು ಪರ್ಸೆಂಟ್ ಅಂದರೆ ನಮಗೆ ಇನ್ನೂರು ರೂಪಾಯಿ ಹೋಗುತ್ತೆ ಸಾವಿರ ರೂಪಾಯಿ ರೈಡಲ್ಲಿ ನಾವು ಹೋಗಿ ಬಂದರೆ ಒಂದು ರೈಡ್ಗೆ ಇನ್ನೂರು ರೂಪಾಯಿ ಹೋಗುತ್ತೆ ನಾವು ಅಕಸ್ಮಾತ್ ಡೈಲಿ ಬಂದುಬಿಟ್ಟು ಒಂದು ಒಂದು ಐದು ಸಾವಿರ ಮಾಡಿದ್ವಿ ಅಂದ್ಕೊಳ್ಳಿ ಐದು ಸಾವಿರ ಮಾಡಿದ್ರೆ ಅಲ್ಲಿ ಎಷ್ಟು ಹೋಗುತ್ತೆ ನಮಗೆ ಟೆನ್ ಪರ್ಸೆಂಟ್ ಅಂದ್ರೆ ನಾವು ಐನೂರು ಸಾವಿರ ರೂಪಾಯಿ ನಮ್ದು ಹೋಗಿಬಿಡುತ್ತಲೇ ಓಕೆ ನಾವ್ ಅನ್ಕೋತಾ ಇದೀವಿ ಏ ಕಡಿಮೆ ಬಿಡು ಕಡಿಮೆ ಬಿಡು ಅಂತ ಹೇಳ್ಬಿಟ್ಟು ಇದನ್ನ ನಾವು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಎಷ್ಟಾಗತ್ತೆ ಅಂತ ಯೋಚನೆ ಮಾಡಿದೀರಾ ಇವಾಗ ನಾರ್ಮಲ್ ಆಗಿ ಒಬ್ಬ ಕ್ಯಾಬ್ ಡ್ರೈವರು ಒಂದು ಕ್ಯಾಬ್ ನ ಓಡಿಸ್ತಾ ಇದ್ದಾರೆ ಅನ್ಕೊಳ್ಳಿ ಯಾವ್ದೋ ಒಂದು ಅಪ್ಲಿಕೇಶನ್ ಗಳಲ್ಲಿ ಓಡಿಸ್ತಾ ಇದ್ದಾರೆ ಮಿನಿಮಮ್ ಅಂದ್ರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಮಾಡ್ತಾನೆ ವಿತ್ ಆ ಟ್ಯಾಕ್ ಯಾವಂದ್ರ ಕಮಿಷನ್ ನ ಸೇರ್ಬಿಟ್ಟು ಒಂದು ನಾಲ್ಕು ಸಾವಿರ ಇಡ್ಕೊಳ ಒಂದು ಮಿನಿಮಮ್ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಅನ್ಕೊಳಿ ಕಡಿಮೆ ತಗೊಂಡವ್ರೆ ಹತ್ತು ಪರ್ಸೆಂಟ್ ಇಟ್ಕೊಳ್ಳೋಣ ಇಡ್ಕೊಳ್ಳೋಣ ಹತ್ತು ಪರ್ಸೆಂಟ್ ಅಂದ್ರೆ ನಮಗೆ ಒಂದು ರೈಡ್ಗೆ ಅಂದ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಹತ್ತು ಪರ್ಸೆಂಟ್ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ನಾವು ಅರ್ನ್ ಮಾಡಿದ್ರೆ ನಾನ್ನೂರು ರೂಪಾಯಿ ಕೊಡ್ಬೇಕಾಗತ್ತೆ ನಾನ್ನೂರು ರೂಪಾಯಿ ಹತ್ತು ದಿನಕ್ಕೆ ಎಷ್ಟಾಯ್ತು ನಾಲ್ಕು ಸಾವಿರ ರೂಪಾಯಿ ಆಯ್ತು ಅದೇ ತಿಂಗಳಿಗೆ ಎಷ್ಟಾಯ್ತು ಹನ್ನೆರಡು ಸಾವಿರ ರೂಪಾಯಿ ಆಯ್ತು ನಾವು ಯಾವುದೇ ರೀತಿಯ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದೀವಿ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ದಿನಕ್ಕೆ ದಿನ ಹೋಗ್ತಾ ಇದೆ ದಿನಕ್ಕೆ ದಿನ ಹೋಗ್ತಾ ಇದೆ ಪ್ರತಿ ತಿಂಗಳು ನಾವು ಮಿನಿಮಮ್ ಅಂದ್ರೂ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ನಾವು ಕಂಪ್ನಿಗಳಿಗೆ ಕೊಡ್ತಾ ಇದೀವಿ ಇದನ್ನ ಅವಾಯ್ಡ್ ಮಾಡಕ್ಕೋಸ್ಕರನೇ ಒಂದು ಕಂಪ್ನಿ ಬಂದಿದೆ ಅದು ಕನ್ನಡದವರೇ ರೆಡಿ ಮಾಡಿರುವಂತಹ ಒಂದು ಕಂಪ್ನಿ ಅದು ಬಂದ್ಬಿಟ್ಟು ಟ್ರಿಂಜ್ ಅಂತ ಹೇಳ್ಬಿಟ್ಟು ಇವಾಗ ಲೋಗೋ ಏನ್ ನೋಡ್ತಾ ಇದ್ರೆ ಈ ಕಂಪ್ನಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿ ಮೋಸ ಆಗಕ್ ಬಿಡಲ್ಲ ಇವರು ಅಂದ್ರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಯಾವ ರೀತಿ ಅಂದ್ರೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರ್ತಾರೆ ನೀವು ನೋಡಿರ್ಬೋದು ನೀವೇನೇ ಅಂದ್ರೆ ಕಸ್ಟಮರ್ ಏನೇ ತಪ್ಪು ಮಾಡಿದ್ರು ಕಸ್ಟಮರ್ ಕಡೆಯಾಗೆ ಮಾತಾಡ್ತಾರೆ ಯಾಕಪ್ಪ ಅಂದ್ರೆ ಕಸ್ಟಮರ್ ಕಡೆಯಿಂದ ಇನ್ಕಮ್ ಬರ್ತಾ ಇರುತ್ತೆ ಬಟ್ ಈ ಆ್ಯಪ್ ಅಲ್ಲಿ ಆ ರೀತಿ ಅಲ್ಲ ನಿಮ್ ಕಡೆಯಿಂದ ಇನ್ಕಮ್ ಬರುತ್ತೆ ಅದೇನಿಲ್ಲ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ನ ಮಾಡ್ಕೊಳ್ಳಿ ಸ್ನೇಹಿತರೆ ಕಂಪ್ನಿ ಬಂದ್ಬಿಟ್ಟು ಕನ್ನಡದವರ ಕಂಪ್ನಿ ಅಂತಾನೆ ಹೇಳ್ಬೋದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದರ ಆಫೀಸ್ ಇದೆ ಅದೇ ರೀತಿ ಬೆಂಗಳೂರಲ್ಲಿ ಇವಾಗ ರನ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ಇನ್ನು ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಇದು ಸೌತ್ ಇಂಡಿಯಾದಲ್ಲಿ ಎಲ್ಲಾ ಕಡೆನು ಕ್ಯಾಬ್ ಫೆಸಿಲಿಟಿನ ಕೊಡ್ತಾ ಇದೆ ಅದೇ ರೀತಿ ಕಾರು ಅದೇ ರೀತಿ ಆಟೋನ ನೀವು ಅಟ್ಯಾಚ್ ಮಾಡಬಹುದು ಇನ್ನೊಂದು ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಮೊದಲಿಗೆ ಇವರು ಯಾವುದೇ ರೀತಿಯ ಆಫರ್ ಗಳನ್ನ ಕೊಡ್ತಾ ಇಲ್ಲ ಯಾವುದೇ ರೀತಿಯ ನ ಕೊಡ್ತಲ್ಲ ಇಲ್ಲ ನೀವ್ ಅನ್ಬೋದು ಏನ್ ಇದು ಆಫರ್ಗಳನ್ನ ಕೊಡ್ತಾ ಇಲ್ಲ ಇನ್ಸೆಂಟಿವ್ನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಆಫರ್ ಇನ್ಸೆಂಟಿವ್ ಗಳನ್ನ ಯಾವ ಕಂಪ್ನಿ ಕೊಡುತ್ತಲ್ಲ ಆ ಕಂಪ್ನಿ ನಿಮ್ ಕಡೆಯಿಂದನೇ ದುಡ್ಡು ತಗೊಂಡಿರುತ್ತೆ ನಿಮ್ ಕಡೆಯಿಂದ ದುಡ್ಡು ತಗೊಂಡಿರೋದನ್ನ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ನೆ ನಿಮ್ ಕೊಟ್ಟು ನಲವತ್ತು ಪರ್ಸೆಂಟ್ ನ ಅವ್ರು ಹೊಡಿಬೇಕಂತೇಳಿ ಪ್ಲಾನ್ ಮಾಡಿ ಆಲ್ರೆಡಿ ರನ್ ಆಗ್ತಾ ಇದಾವೆ ಈಗ ಇದರಲ್ಲಿ ಯಾವ ರೀತಿಯಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿಯ ಆಫರ್ಗಳನ್ನ ಕೊಡಲ್ಲ ಅದೇ ರೀತಿ ಇನ್ಸೆಂಟಿವ್ಗಳನ್ನ ಕೊಡೋಲ್ಲ ನಿಮ್ ದುಡ್ಡನ್ನ ನಿಮಗೆ ಕೊಡ್ತಾರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವಾಗ ಇದರಲ್ಲಿ ಯಾವ ರೀತಿ ಅಂದ್ರೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಂದ್ರೆ ನಿಮಗೆ ಆಟೋಗೆ ಬಂದ್ಬಿಟ್ಟು ನೀವೇನಾದ್ರು ಆಟೋದಲ್ಲಿ ಮಾಡ್ತೀನಿ ಅಂದ್ರೆ ಫೋರ್ ತ್ರಿಬಲ್ ನೈನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಮಂತ್ಲಿಗೆ ಪೇ ಮಾಡ್ಬೇಕಾಗತ್ತೆ ಅದೇ ರೀತಿ ಕಾರ್ ಗೆ ನೀವೇನಾದ್ರೂ ಕಾರ್ ಅಟ್ಯಾಚ್ ಮಾಡ್ತೀನಿ ಅಟ್ಯಾಚ್ ಮಾಡಿದ್ಮೇಲೆ ನಿಮ್ಗೆ ಮಂತ್ಲಿ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಫೋರ್ ನೈನ್ ಅಂದ್ರೆ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾವು ಪೇ ಮಾಡ್ಬೇಕಾಗತ್ತೆ ನಮ್ಗೆ ಅನಿಸ್ಬೋದು ಸಡನ್ ಆಗಿ ಅಷ್ಟೊಂದು ಪೇ ಮಾಡ್ಬೇಕಾ ನಾವೆಲ್ಲ ಅಂತ ಹೇಳ್ಬಿಟ್ಟು ಬಟ್ ಒಂದೇ ಸತಿಗೆ ಪೇ ಮಾಡಂಗಿಲ್ಲ ನೋಡಿ ನಾವು ಆಗ್ಲೇ ಹೇಳದ್ನಲ್ಲ ನಿಮ್ಗೆ ಅಲ್ಲಿ ಹನ್ನೆರಡು ಸಾವಿರ ನಾವು ಹದಿನೈದು ಸಾವಿರ ನಾವು ನಾವು ಪೇ ಮಾಡ್ತಾ ಇದೀವಿ ಕಮಿಷನ್ ತರ ಬಟ್ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಅಂದ್ರೆ ಡೈಲಿ ಡೈಲಿ ಹೋಗ್ತಾ ಇದೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಕೂಡ ಇದ್ರಲ್ಲೂ ಕೂಡ ಅದೇ ರೀತಿ ಡೇ ಬೈ ಡೇ ಹೋಗುತ್ತೆ ಏನಪ್ಪಾ ಅಂದ್ರೆ ಇವಾಗ ಒಂದು ನೀವು ಕಾರ್ನ ಅಟ್ಯಾಚ್ ಮಾಡಿದಿರ ಅನ್ಕೊಳ್ಳಿ ಓಕೆ ಇವಾಗ ನೀವೊಂದು ಕಾರ್ ನ ಅಟ್ಯಾಚ್ ಮಾಡಿದೆ ಅದರಲ್ಲಿ ಅಟ್ಯಾಚ್ ಮಾಡಿದ್ಮೇಲೆ ನಿಮ್ಗೆ ಟೆನ್ ಪರ್ಸೆಂಟ್ ಕಟ್ ಆಗುತ್ತೆ ಪ್ರತಿ ರೈಡ್ಗೆ ನಿಮ್ಗೆ ಟೆನ್ ಪರ್ಸೆಂಟ್ ಕಟ್ ಆಗುತ್ತೆ ನೀವು ಇಲ್ಲಾಂದ್ರೆ ಮೂರ್ ಸಾವಿರ ಮಾಡ ಈ ವಾರ ಮೂರು ಸಾವಿರ ಅನ್ಕೊಳ್ಳಿ ನಿಮ್ದು ಮುನ್ನೂರು ರೂಪಾಯಿ ಕಟ್ ಆಗುತ್ತೆ ಮುನ್ನೂರು ರೂಪಾಯಿ ಬಂದ್ಬಿಟ್ಟು ಎಲ್ಲಿವರೆಗೂ ಕಟ್ ಆಗುತ್ತೆ ಅಂದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಮಾತ್ರ ಕಟ್ ಆಗುತ್ತೆ ಆಮೇಲೆ ನಿಮ್ಗೆ ಕಟ್ ಆಗಲ್ಲ ಅಂದ್ರೆ ಇದು ಯಾರಿಗೆಲ್ಲ ಬೆಟರ್ ಅಪ್ಪ ಅಂದ್ರೆ ಮೇನ್ ಬೆಟರ್ ಆಗಿರೋದು ಬೆಳಿಗ್ಗೆನು ಹೊಡಿತಾ ಇರ್ತಾರೆ ಮಧ್ಯಾಹ್ನ ಹೊಡಿತಾರೆ ನೈಟ್ ಹೊಡಿತಾರೆ ಒಂದೇ ಗಾಡಿನ ಇಬ್ರು ಡ್ರೈವರ್ ಹೊಡಿತಾ ಇರ್ತಾರೆ ಬೆಳಿಗ್ಗೆ ಒಬ್ರು ಮಾಡ್ತಾ ಇರ್ತಾರೆ ನೈಟ್ ಶಿಫ್ಟ್ ಒಬ್ರು ಮಾಡ್ತಾ ಇರ್ತಾರೆ ಅಂತವ್ರಿಗೆ ಇದು ತುಂಬಾನೇ ಈಜಿ ಆಗುತ್ತೆ ಅಂತಾನೆ ಆ ಇವ್ರಿಗೆ ಅವ್ರಿಗೆ ಇದು ಸುಲಭ ಆಗುತ್ತೆ ಅದೇ ರೀತಿ ಕೆಲವೊಂದು ಕ್ಯಾಬ್ಗಳನ್ನೆಲ್ಲ ನಡೆಸ್ತಾ ಇರ್ತಾರೆ ಅವ್ರಿಗೆ ಈಜಿ ಆಗುತ್ತೆ ಈ ಆ್ಯಪ್ ನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಗ್ ಬರುತ್ತೋ ಹಾಗು ರೆಡಿ ಮಾಡಿಲ್ಲ ಡ್ರೈವರ್ಸ್ ನ ಒಂದ್ ಹಂಡ್ರೆಡ್ ಹಂಡ್ರೆಡ್ ಅಂದ್ರೆ ನೂರ್ ಜನ ಡ್ರೈವರ್ಸ್ ನ ಕರ್ಕೊಂಡು ನಿಮ್ಗೆ ಏನೇನೋ ಪ್ರಾಬ್ಲಮ್ ಇದೆ ಯಾವ ರೀತಿ ಅಪ್ಲಿಕೇಶನ್ ನ ರೆಡಿ ಮಾಡ್ಬೇಕು ನಿಮ್ಗೆ ಯಾವ ಯಾವ ರೀತಿಯ ಅಂದ್ರೆ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಅವ್ರಿಗೆ ಯಾವ ರೀತಿ ಬೇಕು ಡ್ರೈವರ್ಸ್ ಗಳಿಗೆ ಯಾವ ರೀತಿ ಬೇಕು ಆ ರೀತಿ ಅಪ್ಲಿಕೇಶನ್ ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೊಂದೇನಪ್ಪ ಅಂದ್ರೆ ಇದಕ್ಕೆ ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ನೀವು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಪಿಕಪ್ ಚಾರ್ಜ್ಗೆ ಪಿಕಪ್ಗೆ ಹೋಗಿರ್ತೀರ ಬಟ್ ಆ ಟೈಮಲ್ಲಿ ಏನಾದ್ರು ಕ್ಯಾನ್ಸಲ್ ಆದರೆ ಯಾವುದೇ ರೀತಿಯ ಪಿಕಪ್ ನಿಮಗೆ ಪಿಕಪ್ ದುಡ್ಡು ಬರೋಲ್ಲ ಇದ್ರಲ್ಲಿ ಅಲ್ಲಿ ಯಾವ ರೀತಿ ಅಂದರೆ ನಿಮಗೆ ಆರ್ಡರ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಪಿಕಪ್ ಚಾರ್ಜ್ ಇಷ್ಟು ಅಂತ ಹೇಳ್ಬಿಟ್ಟು ನೀವು ಆ ಅಲ್ಲಿಗೆ ಹೋಗ್ಬಿಟ್ಟು ಅಕಸ್ಮಾತ್ ಏನಾದ್ರು ಕ್ಯಾನ್ಸಲ್ ಆದರೆ ಆ ಪಿಕಪ್ ಚಾರ್ಜ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಏನಿರುತ್ತೆ ಅದನ್ನ ನಿಮಗೆ ಬರ್ತ್ ಆ ರೈಡ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೂ ಬರುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಕೆಲವೊಂದು ಆ್ಯಪ್ಗಳಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ ಟಿಪ್ಸ್ ಕೂಡ ನಿಮ್ಗೆ ಕೊಡಲ್ಲ ಈ ಅಪ್ಲಿಕೇಶನ್ ಯಾವ ರೀತಿ ಅಂದ್ರೆ ನಿಮಗೆ ಮೇಲ್ಗಡೆನೆ ತೋರಿಸ್ಬಿಡುತ್ತೆ ಕಸ್ಟಮರ್ ಟಿಪ್ಸ್ ಇಷ್ಟು ಪಿಕಪ್ ಚಾರ್ಜ್ ಇಷ್ಟು ಪಿಕಪ್ ಡಿಸ್ಟೆನ್ಸ್ ಇಷ್ಟು ಅದೇ ರೀತಿ ಇಷ್ಟು ದುಡ್ಡು ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ನಿಮಗೆ ತೋರಿಸುತ್ತೆ ನೀವು ಅಲ್ಲಿಗೆ ಹೋಗಿ ಅವ್ರನ್ನ ಡ್ರಾಪ್ ಕೂಡ ಮಾಡಬಹುದು ಇವರು ಬಿಸ್ನೆಸ್ ಪ್ಲಾನ್ ಅಂದ್ರೆ ಬಿಸ್ನೆಸ್ ಯಾವ ರೀತಿ ಪ್ಲಾನ್ ನ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ನಿಮಗೆ ನಮಗೆ ಯೂಸ್ ಆಗ್ಬೇಕು ಡ್ರೈವರ್ ಗಳಿಗೆ ಯೂಸ್ ಆಗ್ಬೇಕು ಅಂತ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ಈ ಕಂಪನಿಯವ್ರಿಗೆ ಕಸ್ಟಮರ್ಸು ಅಂದ್ರೆ ಯಾರು ಬುಕ್ ಮಾಡ್ತಾರೆ ಅವ್ರ ಕಸ್ಟಮರ್ಸ್ ಅಲ್ಲ ಯಾರು ಡ್ರೈವರ್ ಇದಾರೆ ಅವ್ರ ಕಸ್ಟಮರು ಇವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಡ್ರೈವರ್ ಏನ್ ಕೊಡ್ತಾರೆ ಅಂದ್ರೆ ಆಟೋಗೆ ಬಂದ್ಬಿಟ್ಟು ಫೈವ್ ತೌಸಂಡು ಅದೇ ರೀತಿ ಕ್ಯಾಬ್ಗೆ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಇದರಿಂದ ಅವರ ನ ರನ್ ಮಾಡ್ತಾರೆ ಹೊರತು ಯಾವುದೇ ರೀತಿಯ ಕಸ್ಟಮರ್ಗೂ ಇವ್ರಿಗೂ ಲಿಂಕ್ ಇರೋಲ್ಲ ಜಾಸ್ತಿ ಅಂದ್ರೆ ಅಂದ್ರೆ ಇವ್ರಿಗೆ ಅಂದ್ರೆ ಒಂದು ಕಂಪ್ನಿ ಅವ್ರಿಗೆ ಡ್ರೈವರ್ಗಳೇ ಕಸ್ಟಮರ್ಸ್ ಡ್ರೈವರ್ಗೆ ಯಾವ ರೀತಿ ಬೇಕು ಅಪ್ಲಿಕೇಶನ್ ಆ ರೀತಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಂದ್ರೆ ಈಗ ನಾವು ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ಏಳು ಸಾವಿರ ಐನೂರು ರೂಪಾಯಿ ಆಗುತ್ತೆ ಕ್ಯಾಬ್ಗೆ ಜಾಸ್ತಿ ಆಗುತ್ತೆ ಅಂತ ನೀವನ್ ಕಂಡ್ಕೊಂಡ್ರೆ ನೀವೇನಾರು ಒಂದು ತಿಂಗಳು ಫುಲ್ ವರ್ಕ್ ಮಾಡಿದ್ರೆ ಇದರಲ್ಲಿ ಅಕಸ್ಮಾತ್ ಏನಾರು ನೀವು ಫುಲ್ ವರ್ಕ್ ಮಾಡಿದ್ರಿ ಅಂದ್ರೆ ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇದ್ರಲ್ಲ ಆ ರೀತಿ ವರ್ಕ್ ಮಾಡಿದ್ರೆ ನಿಮ್ಗೆ ಸೆವೆನ್ ಪರ್ಸೆಂಟ್ ಬೀಳತ್ತದ ಏನಪ್ಪಾ ಅಂತಂದ್ರೆ ನಾವು ಒಂದು ಅಂದ್ರೆ ಕೆಲಸ ಮಾಡ್ತಾ ಇರ್ತೀವಿ ಒಂದ್ ದಿನ ಮಾಡ್ತಾ ಇರ್ತೀವಲ್ಲ ಏಳ್ ಸಾವಿರದ ಐನೂರು ರೂಪಾಯಿ ಒಂದ್ ಹತ್ತು ದಿನದಲ್ಲ ಆಯ್ತು ಅನ್ಕೊಳ್ಳಿ ಹತ್ತು ದಿನ ಆದ್ಮೇಲೆ ಮುಂದಿನ ಇಪ್ಪತ್ತು ದಿನದವರೆಗೂ ನೀವು ಕಮಿಷನ್ ಕೊಡೋಂಗಿಲ್ಲ ಅದ್ ಏಳ್ ಸಾವಿರದ ಐನೂರು ರೂಪಾಯಿ ಏನಿರುತ್ತೆ ಅವ್ರಿಗೆ ಒಂದು ಕ್ಯಾಬ್ ಇಂದ ಅದು ಬಂದೋದ್ರೆ ಮುಗಿದೋಯ್ತು ನೀವ್ ಎಷ್ಟಾದ್ರೂ ದುಡ್ಕೋಬಹುದು ಎಷ್ಟಾದ್ರೂ ಆರ್ಡರ್ಗಳನ್ನ ಕಂಪ್ಲೀಟ್ ಮಾಡ್ಕೋಬಹುದು ಅದೆಲ್ಲಾನು ಕೂಡ ಕಮಿಷನ್ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು ಏಳ್ ಸಾವಿರದ ಐನೂರು ರೂಪಾಯಿ ಒಂದ್ ಒಂದ್ ಅಂದ್ರೆ ಒಂದು ಕ್ಯಾಬ್ ಇಂದ ಅವ್ರಿಗೆ ಬರಬೇಕು ಅದರಿಂದ ಅವರು ಆ್ಯಪ್ನ ರನ್ ಮಾಡಕ್ಕೆ ಅಷ್ಟೇ ಅವ್ರ ಬಿಸ್ನೆಸ್ ರನ್ ಮಾಡಕ್ಕೆ ಆ್ಯಪ್ನ ರನ್ ಮಾಡಕ್ಕೆ ಯೂಸ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಇನ್ನೊಂದು ಫೀಚರ್ನ ಏನು ಇನ್ನು ಸ್ವಲ್ಪ ಕೆಲವು ದಿನಗಳಲ್ಲಿ ಬರ್ತಾ ಇದೆ ಅಂತಂದ್ರೆ ಅವರೇ ಸರ್ವಿಸಿಂಗ್ ನ ಪ್ಲಾನ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ನಿಮ್ಮ ಕಾರ್ ಸರ್ವಿಸಿಂಗ್ ಹೊರಗಡೆ ಕೊಟ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತೂ ಹಾಗೆ ಆಗುತ್ತೆ ನಾರ್ಮಲ್ ಆಗಿ ಅವರೇ ಸರ್ವಿಸ್ನ ಪ್ಲಾನ್ ಮಾಡ್ಬಿಟ್ಟು ಅದರಲ್ಲಿ ಎಷ್ಟು ಕಡಿಮೆ ಆಗತ್ತೆ ಅಷ್ಟು ಕಡಿಮೆ ಮಾಡ್ಬೇಕು ಅಂತೇಳಿ ಪ್ಲಾನ್ ಅಲ್ಲಿದ್ದಾರೆ ಅಂತ ಹೇಳ್ಬೋದು ಇವಾಗ ನೀವು ಕೇಳಿದ್ರೆ ಒಂದು ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ ಅಂದ್ರೆ ನಾರ್ಮಲ್ ಆಗಿ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಅಂತೇಳಿ ಹೇಳಿ ಪ್ಲಾನ್ ನ ಮಾಡಿದಾರೆ ಒಂದು ಹತ್ತು ಕಿಲೋಮೀಟರ್ ಏನಾದ್ರು ಹೋದ್ರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಪರ್ ಕಿಲೋಮೀಟರ್ ಅಂದ್ರೆ ಐವತ್ತೈದು ರೂಪಾಯಿ ಆಗುತ್ತೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ನೀವೇ ಯೋಚನೆ ಮಾಡಿ ಅಂದ್ರೆ ಟ್ವೆಂಟಿ ಫೈವ್ ರುಪೀಸ್ ಎರಡ್ ನೂರ ಐವತ್ತು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ಕೇವಲ ಇಪ್ಪತ್ತೈದು ರೂಪಾಯಿ ತಗೊಳ್ತಾ ಇದಾರೆ ಕಮಿಷನ್ ಅದು ಕಮಿಷನ್ ಅಲ್ಲ ಟೆನ್ ಪರ್ಸೆಂಟ್ ಕಮಿಷನ್ ಅಲ್ವೇ ಅಲ್ಲ ಅಂದ್ರೆ ಅವ್ರದ್ದು ಟೋಟಲ್ ಆಗಿ ನೀವು ಒಂದು ತಿಂಗಳ ಏನಾದ್ರು ಕೆಲಸ ಮಾಡಿದ್ರೆ ನಿಮಗೆ ಕಮಿಷನ್ ಬೀಳೋದು ಎಷ್ಟಪ್ಪ ಅಂದ್ರೆ ಸೆವೆನ್ ಟು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಕಮಿಷನ್ ಬೀಳುತ್ತೆ ಬೇರೆ ಕಂಪ್ನಿಗಳಲ್ಲೆಲ್ಲ ನಿಮಗೆ ಎಷ್ಟಾಗುತ್ತೆ ಅಂದ್ರೆ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಎಲ್ಲ ಕಮಿಷನ್ ಇವಾಗ ನಡೀತಾ ಇದೆ ಇದು ಲೋವೆಸ್ಟ್ ಕಮಿಷನ್ ಈ ಆಪ್ ಆ್ಯಪ್ ಅವರು ತಂದಿದ್ದಾರೆ ಬೆಂಗಳೂರವರು ಬೆಂಗಳೂರವರು ಕನ್ನಡದವರೇ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿ ಏನಪ್ಪ ಅಂದ್ರೆ ಡ್ರೈವರ್ ಇನ್ಸುರೆನ್ಸ್ ನೀವೆಲ್ಲ ಡ್ರೈವರ್ ಇನ್ಸುರೆನ್ಸ್ ಬೇಕೇ ಬೇಕು ಬಟ್ ನಿಮಗೆ ಯಾವ ರೀತಿಯ ಇನ್ಸುರೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕೇಳ್ಬಿಟ್ಟು ಅವ್ರು ಇನ್ಸೂರೆನ್ಸ್ ನ ಮಾಡ್ಕೊಡ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ಕೆಲವೊಬ್ರಿಗೆ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಬೇಕಾಗಿರುತ್ತೆ ಕೆಲವೊಬ್ಬರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗುತ್ತೆ ಫ್ಯಾಮಿಲಿ ಇನ್ಶೂರೆನ್ಸ್ ಬೇಕಾಗಿರುತ್ತೆ ನಿಮಗೆ ಯಾವ ರೀತಿಯ ಇನ್ಸುರೆನ್ಸ್ ಬೇಕು ಅನ್ನೋದ್ರ ಮೇಲೆ ಅವರು ನಿಮಗೆ ಇನ್ಸೂರೆನ್ಸ್ ನ ಮಾಡ್ಕೊಡ್ತಾರೆ ಈ ಕಂಪ್ನಿಯವರು ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನೀವು ಯಾವ ರೀತಿ ಜಾಯಿನ್ ಆಗೋದು ಅಂತ ಹೇಳಿ ಇವಾಗ ಕೇಳುವಾಗ ಇವಾಗ ಜಾಯ್ನಿಂಗ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಹೇಳ್ಬೋದು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಏನಪ್ಪಾ ಅಂದ್ರೆ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋದ್ರು ಕೂಡ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದೀನಿ ಇವಾಗ ಏನ್ ಕೋಡ್ ಕಾಣ್ತಾ ಇದೆಯಲ್ಲ ಇದನ್ನ ಹಾಕಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ ಇವಾಗ ನೋಡ್ಬಹುದು ನೀವು ಕೂಡ ಅಂದ್ರೆ ಡ್ರೂನ್ಸ್ ಅಂತ ಹೇಳ್ಬಿಟ್ಟು ಈ ಅಪ್ಲಿಕೇಶ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮೇಲೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ ಪರ್ಮಿಷನ್ ನ ಕೊಡಿ ಪರ್ಮಿಷನ್ ಕೊಟ್ಟ ಮೇಲೆ ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅದಕ್ಕೊಂದು ಒ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಒಟಿ ಪಿ ನ ಹಾಕಿದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ನಮ್ಮ ನೇಮ್ ಕೇಳುತ್ತೆ ಇಮೇಲ್ ಐ ಡಿ ರೆಫರಲ್ ಕೋಡ್ ರೆಫರಲ್ ಕೋಡ್ ಬಂದ್ಬಿಟ್ಟು ಇವಾಗ ಏನ್ ಕೋಡ್ ಕಾಣಿಸ್ತಾ ಇದೆಯಲ್ಲ ಈ ಕೋಡ್ ಹಾಕಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅದೆಲ್ಲ ಹಾಕದ್ಮೇಲೆ ನೀವು ನೋಡ್ಬೋದು ನೇಮ್ ಬಂದ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ನಿಮ್ಮ ಅಡ್ರೆಸ್ ಅಡ್ರೆಸ್ ಬಂದ್ ಪಿನ್ ಕೋಡ್ ಹಾಕಿದ ತಕ್ಷಣ ಅದೇ ತಗೊಳತ್ತೆ ಇಲ್ಲಾಂದ್ರೆ ನೀವು ಕೂಡ ಎಡಿಟ್ ಮಾಡಂಗಿದ್ರೆ ಎಡಿಟ್ ನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಕಾರ ಅದೇ ರೀತಿ ಪ್ಯಾಸೆಂಜರ್ ಆಟೋನ ಕೇಳುತ್ತೆ ನಿಮ್ದು ಕಾರ್ ಆಗಿದ್ರೆ ಕಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಯಾಸೆಂಜರ್ ಆಟೋ ಇದ್ರೆ ಪ್ಯಾಸೆಂಜರ್ ಆಟೋ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬೋರ್ಡಿಂಗ್ ಬಿ ಬಂದ್ಬಿಟ್ಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಆನ್ ಬೋರ್ಡಿಂಗ್ ಫೀ ತಗೊಳ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇದರಲ್ಲಿ ಸಾವಿರದ ನಾನ್ನೂರ ಒಂಬತ್ ರೂಪಾಯಿ ಆನ್ ಇದೆ ಆನ್ ಬೋರ್ಡಿಂಗ್ ತಗೊಳ್ಳೋ ಉದ್ದೇಶ ಅಂದ್ರೆ ರೆಫರಲ್ ಯಾರಿಗೆ ಅಂದ್ರೆ ಯಾರೋ ನಿಮ್ಮೊಬ್ಬರು ರೆಫರ್ ಮಾಡಿರ್ತಾರೆ ಅದ್ರದ್ದು ಫೈವ್ ಹಂಡ್ರೆಡ್ ರುಪೀಸ್ ಹೋಗುತ್ತೆ ಅದೇ ರೀತಿ ನಿಮಗೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಇದು ಇದು ಈ ದುಡ್ಡು ಬಂದ್ಬಿಟ್ಟು ಕಂಪ್ನಿಗೆ ಯಾವುದೇ ರೀತಿ ದುಡ್ಡು ಹೋಗಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅದೇ ರೀತಿ ರೆಪರಲ್ ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಆಟೋಗಾಗಿರ್ಬೋದು ಅದೇ ರೀತಿ ಕ್ಯಾಬ್ ಆಗಿರೋದು ಇದನ್ನ ಪೇ ಮಾಡಬೇಕಾಗತ್ತೆ ನೀವು ಆನ್ಬೋರ್ಡಿಂಗ್ ನ ಏನ್ ಕೊಟ್ಟಿರ್ತರ ತೌಸಂಡ್ ಫೈವ್ ಹಂಡ್ರೆಡ್ ಅದನ್ನ ಈಸಿಯಾಗಿ ರಿಕವರ್ ಮಾಡ್ಕೋಬಹುದು ಯಾವ ರೀತಿ ಅಪ್ಪ ಅಂದ್ರೆ ನೀವೊಂದು ಒಬ್ಬರಿಗೆ ಇದನ್ನ ರೆಫರ್ ಮಾಡಿದ್ರೆ ಅಂದ್ರೆ ಅಂದ್ರೆ ಐನೂರು ರೂಪಾಯಿ ನಿಮ್ಮ ಅಕೌಂಟ್ ಗೆ ಬರುತ್ತೆ ಅದೇ ರೀತಿ ಮೂರು ಜನಕ್ಕೆ ನೀವು ರೆಫರ್ ಮಾಡಿದ್ರೆ ಅಂದ್ರೆ ಸಾವಿರದ ಐನೂರು ರೂಪಾಯಿ ನಿಮ್ ದುಡ್ಡು ಅಲ್ಲೇ ಬಂದ್ಬಿಡ್ತು ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ರೆಫರ್ ಮಾಡಬಹುದು ಇಷ್ಟೇ ಜನಕ್ಕೆ ರೆಫರ್ ಮಾಡ್ಬೇಕು ಅಂತ ಎಷ್ಟು ಬೇಕಾದ ಜನಕ್ಕೆ ರೆಫರ್ ಮಾಡಬಹುದು ಅದರಿಂದ ಕೂಡ ನೀವು ದುಡ್ಡನ್ನ ತಗೋಬಹುದು ಪೇ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ಬೋದು ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇ ಟಿ ಎಂ ಆಗಿರ್ಬೋದು ನೀವು ಯಾವ ರೀತಿ ಬೇಕೋ ಆ ರೀತಿ ಪೇನೆ ಮಾಡ್ಕೊಳ್ಳಿ ಪೇ ಮಾಡ್ಕೊಂಡ್ಮೇಲೆ ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ನಮ್ಮ ವೆಹಿಕಲ್ ಡೀಟೇಲ್ಸ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ನ ಹಾಕಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸು ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ಫೋಟೋ ಹಾಕಬೇಕು ಅದೇ ರೀತಿ ಡ್ರೈವರ್ ಫೋಟೋ ಅದೇ ರೀತಿ ಆಧಾರ್ ಕಾರ್ಡ್ ಪ್ರಿಂಟು ಬ್ಯಾಕು ಕ್ಯಾನ್ಸಲ್ ಚೆಕ್ ಅದೇ ರೀತಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟು ಇದೆಲ್ಲನೂ ಹಾಕಿ ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ಅದೇ ರೀತಿ ನಿಮ್ದು ಸಿನ ಅಪ್ಲೋಡ್ ಮಾಡಬೇಕು ಅದೇ ರೀತಿ ಆರ್ ಸಿ ಬುಕ್ ಅಪ್ಲೋಡ್ ಮಾಡಿ ಆರ್ ಸಿ ನಂಬರ್ ಹಾಕಿ ಅದೇ ರೀತಿ ವೆಹಿಕಲ್ ಇನ್ಶೂರೆನ್ಸ್ ಸರ್ಟಿಫಿಕೇಟು ವೆಹಿಕಲ್ ಫಿಟ್ನೆಸ್ ಎಫ್ ಸಿ ಸರ್ಟಿಫಿಕೇಟು ಅದೇ ರೀತಿ ವೆಹಿಕಲ್ ನಾಲ್ಕು ಫೋಟೋನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಎಲ್ಲಾನು ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮಗೆ ಯುವರ್ ಡಾಕ್ಯುಮೆಂಟ್ ಅಪ್ರೂವಲ್ ಪೆಂಡಿಂಗ್ ಅಂತ ಬರುತ್ತೆ ನಿಮಗೆ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಮ ಅಂದರೆ ಒಂದಿನದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬಿಟ್ಟು ನೀವು ಕೂಡ ಡೈರೆಕ್ಟ್ ಆಗಿ ಯಾವುದೇ ರೀತಿ ಆಫೀಸ್ಗೆ ಹೋಗದೇ ಇಲ್ಲೇ ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಾದ್ರು ಕರೆಕ್ಟ್ ಆಗಿದ್ರೆ ನಾಳೆಯಿಂದಾನೆ ರೈಡ್ನ ಸ್ಟಾರ್ಟ್ ಮಾಡ್ಬೋದು ಇವಾಗ ಹೊಸದಾಗಿ ಲಾಂಚ್ ಆಗಿದೆ ಡೂಂಜ್ ಅಂತ ಹೇಳ್ಬಿಟ್ಟು ಇನ್ನು ಕರ್ನಾಟಕದಲ್ಲಿ ಭೂಮ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆದಷ್ಟು ಬೇಗ ಅಂದರೆ ನಿಮಗೆ ಜಾಸ್ತಿ ಕಮಿಷನ್ ಕೊಡ್ತಾ ಇರೋ ಆ್ಯಪಲ್ಲಿ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ರೆ ಈ ಆ್ಯಪ್ಗೆ ಬಂದರೆ ನಿಮಗೆ ಈಜಿ ಆಗ್ಬೋದು ಗೋಸ್ಕರನೇ ಮಾಡಿರುವಂತಹ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು ಈ ಆ್ಯಪಲ್ಲಿ ಮಾಡಿ ನೀವು ಕೂಡ ಜಾಸ್ತಿ ಜಾಸ್ತಿ ಅರ್ನ್ ಮಾಡ್ಬೋದು ಅದೇ ರೀತಿ ಕಡಿಮೆ ಕಮಿಷನ್ ಏಳು ಪಾಯಿ ಏಳು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮಿಷನ್ ಬೀಳುತ್ತೆ ನಿಮಗೆ ತಿಂಗಳಿಗೆ ಅಂತ ತಿಳಿಸ್ತಾ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಕೊಡು ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು